ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಹೊಯ್ಸಳಲು ಕುಗ್ರಾಮಕ್ಕೆ ಇಂದಿನಿಂದ ಬಸ್ ಸಂಚಾರ ಆರಂಭ. ಬಹುದಿನಗಳ ಕನಸು ನನಸು ಮಾಡಿದ ಮೂಡಿಗೆರೆ ಶಾಸಕಿ ನಯನ ಮೋಟಮ್ಮ. ಇಂದು ಹೊಯ್ಸಳಲು ಗ್ರಾಮಕ್ಕೆ ಕೆಎಸ್ಆರ್ಟಿಸಿ ಬಸ್ ಬಂದಿರುವುದರಿಂದ ಮಕ್ಕಳಿನಿಂದ ಹಿಡಿದು ದೊಡ್ಡವರ ತನಕ ಬಸ್ಸಿಗೆ ಶೃಂಗಾರ ಮಾಡಿ ಹಬ್ಬದ ರೀತಿ ಆಚರಣೆ. ಊರಿನಲ್ಲಿ ಸಣ್ಣ ಮಕ್ಕಳಿನಿಂದ ದೊಡ್ಡವರ ತನಕ ಸಂಭ್ರಮವೋ ಸಂಭ್ರಮ. ಮೂಡಿಗೆರೆ ತಾಲೂಕಿನ ಹೊಯ್ಸಳಲು ಗ್ರಾಮದಲ್ಲಿ ಸುಮಾರು 200ಕ್ಕೂ ಅಧಿಕ ಕುಟುಂಬಗಳಿದ್ದು ಮೂಲಭೂತ ಸಮಸ್ಯೆಗಳಿಂದ ವಂಚಿತವಾಗಿತ್ತು. ಅನೇಕ ಸರ್ಕಾರಗಳು ಬಂದವು ಹೋದವು, ಆದರೆ ಈ ಕುಗ್ರಾಮಕ್ಕೆ ಗ್ರಾಮದ ಸಮಸ್ಯೆಗೆ ಯಾವ ಸರ್ಕಾರಗಳು ಸ್ಪಂದಿಸಲಿಲ್ಲ. ಮಿನಿಮಮ್ 200 ಜನ ವಾಸ ಮಾಡುವಂತ ಒಂದು ಸ್ಥಳ, ಒಂದು 50 ಜನ ಮಕ್ಕಳು ಇಲ್ಲಿಂದ ವಿದ್ಯಾಭ್ಯಾಸಕ್ಕೋಸ್ಕರ ಮೂಡಿಗೆರೆಗೆ ಹೋಗಬೇಕಿತ್ತು. ಕಳೆದ 50 ವರ್ಷಗಳಿಂದ ಅಲ್ಲ 50 ವರ್ಷ ಅನ್ನಿಸ್ಕೊಂತ ಇಲ್ಲಿ ಸ್ವತಂತ್ರ ಬಂದಲಿಂದ ಇಲ್ಲಿ ಬಸ್ಸೇ ಇಲ್ಲ, ವ್ಯವಸ್ಥೆ ಇಲ್ಲ. ಹಲವು ಬಾರಿ ಕಳೆದ ಶಾಸಕರನ್ನ ಮನವಿ ಮಾಡ್ಕೊಂಡಿದ್ರು. ಇಡೀ ಊರಿನ ಗ್ರಾಮಸ್ಥರು ಹೋಗಿ ಜನಪುರಕ್ಕೆ ನಡ್ಕೊಂಡು ಹೋಗ್ಬೇಕು, 5-6 ಕಿಲೋಮೀಟ್ರ್ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ, ಬಸ್ಸಿನ ವ್ಯವಸ್ಥೆ ಮಾಡಿಕೊಡಿ ಅಂತೇಳಿ. ಇಷ್ಟು ವರ್ಷಗಳ ಕಾಲ ಈ ಜನರು ಈ ಊರಿಗೆ ಬಸ್ಸಿನ ಒಂದು ವ್ಯವಸ್ಥೆನೆ ಮಾಡಿಕೊಟ್ಟಿರಲಿಲ್ಲ. ನಮ್ಮ ಮಾನ್ಯ ಶಾಸಕರು ಶ್ರೀಮತಿ ನಯನಾ ಮೋಟಮ್ಮನವರು ಮೊದಲ ಬಾರಿ MLA ಆದ ತಕ್ಷಣ ಒಂದೇ ತಿಂಗಳಿನಲ್ಲಿ ಈ ಊರಿಗೆ ಬಸ್ಸಿನ ವ್ಯವಸ್ಥೆ ಮಾಡಿಕೊಟ್ಟು ಮಕ್ಕಳಿಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಗ್ರಾಮಸ್ಥರುಗಳು ತುಂಬ ಖುಷಿಯಾಗಿದ್ದಾರೆ. ಈ ಮೂಡಿಗೆರೆ ಕ್ಷೇತ್ರದಲ್ಲಿ ತುಂಬ ಊರುಗಳಿಗೆ ಈ ಥರ ಬಸ್ಸಿನ ವ್ಯವಸ್ಥೆ ಇಲ್ಲ. ನಾವು ಪ್ರತಿಯೊಂದು ಊರಿಗೂ ಭೇಟಿ ಕೊಟ್ಟು ಶಾಸಕರು ಸೂಚನೆ ಮಾಡಿದ್ದಾರೆ, ಪ್ರತಿಯೊಂದು ಗ್ರಾಮಗಳಿಗೆ ಹೋಗಬೇಕು. ಯಾವ ಊರಲ್ಲಿ ನೀರಿನ ಸಮಸ್ಯೆ ಇದೆ, ಕುಡಿಯೋ ರಸ್ತಿನ ಸಮಸ್ಯೆ ಇದೆ, ಬಸ್ಸಿನ ಸಮಸ್ಯೆ ಇದೆ, ಆಸ್ಪತ್ರೆ, ಪ್ರತಿಯೊಂದು ಮೂಲಭೂತ ಸೌಕರ್ಯಗಳೇನು ಒದಗಿಸ್ಬೇಕು ಅಂತ ಹೇಳಿ ನೋಡ್ಲಿಕ್ಕೆ ಹೇಳಿದ್ದಾರೆ. ಈಗ ಮೊದಲೇ ಬಾರಿಗೆ ಒಂದು ತಿಂಗಳಲ್ಲಿ ಹೊಯ್ಸಳ ಗ್ರಾಮಕ್ಕೆ ಬಸ್ಸಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈ ಊರಿನ ಜನ ತುಂಬ ಖುಷಿಯಾಗಿದ್ದಾರೆ, ಅದನ್ನೇ ನಮಗೆ ಬೇಕಾಗಿದ್ದು. ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಒತ್ತನ್ನ ನಮ್ಮ ಶಾಸಕರು ನೀಡ್ತಾರೆ, ನಾವು ಖುಷಿಯಾಗಿದ್ದೀವಿ. ನನ್ನ ಹೆಸರು ಭಾಗ್ಯ ಮಂಜುನಾಥ್ ಅಂತ, ಚಿಲ್ಗ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀನಿ. ನಾ ಇಲ್ಲಿವರೆಗೂ ಹಳೆ ಶಾಸಕರಿದ್ದಾಗಿಂದನೂ ನಾವು ಕೇಳ್ತಾನೆ ಬಂದ್ವಿ, ಸರ್ ನಮ್ಮೂರಲ್ಲಿ ತುಂಬ ಸಮಸ್ಯೆ ಇದೆ, ರೋಡಿನ ಸಮಸ್ಯೆ ಇದೆ, ಬಸ್ ಸಮಸ್ಯೆ ಇದೆ, ಮಕ್ಕಳು ತುಂಬ ಮಕ್ಕಳು ನಡ್ಕೊಂಡು ಹೋಗಬೇಕು, 6 ಕಿಲೋಮೀಟ್ರ್ ದೂರ ಬೆಳಗ್ಗೆ ಸಂಜೆ ನಡಿಬೇಕು, ಏನಾದರೂ ಮಾಡಿ ಬಸ್ಸಿನ ವ್ಯವಸ್ಥೆ ಮಾಡಿಕೊಡಿ ಅಂತ ಹಲವು ಬಾರಿನೂ ನಾವೆಲ್ಲ ಕಳೆದ ಮಾಜಿ MLAಗಳಿಗೆ ಎಲ್ಲರಿಗೂ ಸಮೇತ ನಾವು ಅರ್ಜಿಗಳನ್ನ ಕೊಟ್ಟಿದ್ದೀವಿ, ನೋಡಿದ್ವಿ, ಬಟ್ ಯಾರೂ ಮಾಡಿಕೊಡ್ಲಿಲ್ಲ. ಬಟ್ ಈ ಸತಿ ಏನಂದರೆ ನಮ್ಮೂರಿಗೆ ಬಸ್ KRTC ಬಸ್ ಬರ್ತಿದೆ ಅನ್ನೋದು ತುಂಬ ಖುಷಿಯಾಗ್ತಿದೆ. ಅದರಲ್ಲೂ ನಮ್ಮ ಸುಂದರೇಶ್ ಅವರು ಮತ್ತು ನಮ್ಮ ಊರಿನ ಯುವಕರು ಹುಡುಗರು ಎಲ್ಲರೂ ತುಂಬ ಸಪೋರ್ಟ್ ಮಾಡಿ ಆಯಿತು ನಮ್ಮೂರಿಗೆ ಬಸ್ ತರಿಸೋಣ, ಒಳ್ಳೊಳ್ಳೆ ಕೆಲಸ ಮಾಡಿಸ್ಬೇಕು ನಾವು, ಇವತ್ತು ಮಕ್ಕಳಿಗೆಲ್ಲ ಒಂದು ಖುಷಿ, ನಾವು ಯಾವಾಗಲೂ ಬಸ್ ಬೇಕು ಅಂತ ಕೇಳೋದಕ್ಕೆ ಮಕ್ಕಳಿಗೆಲ್ಲ ಒಂದು ಖುಷಿ ಆಗ್ತಿದೆ. ಅದರಲ್ಲೂ ವಯಸ್ಸಳಿಕೆ ಇದು ಎಷ್ಟೋ ವರ್ಷಗಳ ನಂತರ ಈಗ ಬರ್ತಾ ಇದೆ ಬಸ್ ಅಂದಾಗ ನಮಗೆಲ್ಲರಿಗೂ ತುಂಬ ಖುಷಿ ಆಗ್ತಿದೆ. ಸರ್, ಇದು ನಮಗೆ ಎಷ್ಟೋ ವರ್ಷದ ಕನಸು, ನಮ್ಮ ಊರಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲದೆ ಇರೋದು ತುಂಬ ಮನಸ್ಸಿಗೆ ನೋವಾಗಿತ್ತು. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಈ ಮಟ್ಟಕ್ಕೆ ಸೋಷಿಯಲ್ ವರ್ಕನ್ನು ಮಾಡಿ, ಅಂದರೆ ಬಡವರಿಗೆಲ್ಲ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವರ್ಕನ್ನು ಮಾಡಿ ಮಾಡಬೇಕನ್ನೋದೊಂದು ಮನೋಭಾವ ಇದೆ. ಬಟ್ ಈ ಒಂದು ವಿಷಯದಲ್ಲಿ ನಮ್ಮ ಶ್ರೀಮತಿ ಶಾಸಕರಾದ ಶ್ರೀಮತಿ ನಯನಾ ಮೋಟಮ್ಮ ಅವರು ನಮಗೆ ಹೆಚ್ಚು ಬೆಂಬಲ ಕೊಡ್ತಾ ಇದ್ದಾರೆ, ನಮ್ಮ ರಾಜಕೀಯದ ಗುರುಗಳು ಕೂಡ. ಇವತ್ತು ನಾವು ಅವರು ಹೇಳ್ದಂಗೆ ನಾವು ಕೆಲಸ ಮಾಡ್ತಾ ಇದೀವಿ. ನಾವು ಕೂಡ ಕೆಲವೊಂದು ಊರಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಅವರಿಗೆ ಹೇಳುವಂಥ ಅಂದರೆ ಕೆಲಸಗಳನ್ನ ಮಾಡಿಬಿಟ್ಟು ಇವತ್ತು ಊರಿಗೆ ಬಸ್ ಇಲ್ಲ, ಆಮೇಲೆ ನೀರಿನ ವ್ಯವಸ್ಥೆ ಇಲ್ಲ, ರಸ್ತೆ ವ್ಯವಸ್ಥೆ ಇಲ್ಲ ಅಂತೆಲ್ಲ ಹೇಳಿದ್ದೀವಿ. ಹಂತ ಹಂತವಾಗಿ ಕೆಲಸಗಳನ್ನ ಮಾಡ್ತಾ ಇರೋದಕ್ಕೆ ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ ಸರ್.